KCET NEET ಕೇರ್ಫುಲ್ ಆಗಿ ಕೇಳಿ ವಿದ್ಯಾರ್ಥಿಗಳು ಹೊಸದಾಗಿ ಬಂದಿದ್ದ ಇನ್ಫಾರ್ಮೇಷನ್ ಏನಂದ್ರೆ ಪ್ರತಿಯೊಬ್ಬರು ನೀವು ನಿಮ್ಮ ಬ್ಯಾಂಕಿಗೆ ಫೀಸ್ ಕಟ್ಟುವಾಗ ಫೋನ್ ಪೇ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್. ಎಲ್ಲರೂ ಕೂಡ ನಿಮ್ಮ ಕಾಲೇಜಿಗೆ ಅಂದ್ರೆ ಸಾರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ, ಇವಾಗ ಎಕ್ಸಾಂಪಲ್ ಕ್ಯಾನರಾ ಬ್ಯಾಂಕು, SBI ಬ್ಯಾಂಕು, ಯಾವ್ದು ಬೇಕಾದ ಬ್ಯಾಂಕ್ ನಿಮ್ಮ ಅಕೌಂಟ್ ಇರಬೇಕು, ನಿಮ್ಮ ಹೆಸರು ಇದ್ದಿದ್ದ ಅಕೌಂಟ್ ಇರಬೇಕು. ಅಲ್ಲಿ ಹೋಗ್ಬಿಟ್ಟು ನೀವು ಏನು ಚಾಯ್ಸ್ ಅನ್ನು ಕೊಟ್ಟಿರ್ತೀರಲ್ವಾ, ಸೊ ಇನ್ನು ಬರುವಂಥ ರೌಂಡ್ಸಲ್ಲಿ ಇನ್ನೂ ಕೊಟ್ಟಿಲ್ಲ ಅಂದರೆ ಇವನ್ ನೆಕ್ಸ್ಟ್ ರೌಂಡ್ಗೆ ಕೊಡ್ತಿರತ್ತಾನೆ ಚಾಯ್ಸ್ ಅನ್ನು. ಸೊ ಕೊಟ್ಟಾಗ ನಿಮಗೆ ಒಂದು ಫೀಸ್ ರೆಸಿಪ್ಟ್ ಜನರೇಟ್ ಆಗುತ್ತೆ. ಆ ಜನರೇಟರ್ ರೆಸಿಪ್ಟನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋದಾಗ ನಿಮಗೆ ಅಲ್ಲಿ ಬ್ಯಾಂಕಿವರಿಗೆ ಕೊಟ್ಟಿದ್ದಾಗ ಅವರು ನಿಮಗೆ ಒಂದು ಪೇಮೆಂಟ್ ನೆಫ್ಟ್ ಮಾಡ್ಕೋತಾರೆ, ಅವರೇ ಮಾಡ್ಕೋತಾರೆ. ಓಕೆ, ಸೊ ಮಾಡ್ಕೊಂಡ ನಂತರ ನಿಮಗೆ ಅದು ಪೇಮೆಂಟ್ ಆದ ತಕ್ಷಣ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ 3 ತಾಸು ನಂತರ ಡೌನ್ಲೋಡ್ ಆಗುತ್ತೆ. ಓಕೆ, ಅಂದಾಗ ಮಾತ್ರ ನೀವು ಕಾಲೇಜಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು, ಅಲ್ಲಿವರೆಗೆ ಮಾಡೋದಿಲ್ಲ. ಓಕೆ, ಸೊ ಸುಮ್ಮ ಸುಮ್ಮನೆ ನೀವು ಫೋನ್ಪೇ ಮಾಡ್ತೀನಿ ಅಂತ ಭಾಳ ಜನ ಹಾಕಿದ್ದೀರಾ. ಓಕೆ, ವಿಚ್ ಬ್ಯಾಂಕ್ ಪೇ ಮಾಡ್ಬೇಕಂದ್ರೆ ಕೇದೋರ್ ಒಂದು ಬ್ಯಾಂಕ್ ಇದೆ. ಓಕೆ, ಅವ್ರದ್ದು ಅಕೌಂಟ್ ನಂಬರ್ ಎಲ್ಲ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇನ್ನೊಬ್ರು ಕೇಳ್ತಾ ಇದ್ದಾರೆ, ಸರ್ ನಾನು ಚಾಯ್ಸ್ 2 ಕೊಟ್ಬಿಟ್ಟಿದ್ದೇನೆ, ಸೊ ಚಾಯ್ಸ್ 3 ಮಾಡಲಿಕ್ಕೆ ಬರುತ್ತಾ ಅಂತ. ಹಂಗೆ ಮಾಡಲಿಕ್ಕೆ ಬರಲ್ಲ, ಒನ್ಸ್ ನೀವೇನು ಚಾಯ್ಸ್ ಕೊಡ್ತೀರ ಅದೇ ಫೈನಲ್. ಓಕೆ, ಸೊ ಪ್ಲೀಸ್ ಅದಕ್ಕೆ ನಾನು ಹೇಳ್ತಾ ಇರೋದು ಕೇರ್ಫುಲ್ಲಾಗಿ ಪ್ರತಿಯೊಬ್ಬರು ಆರಾಮ್ಸೆ ಕೊಡಿ. ಇನ್ನೂರ್ಗೆ ಇವತ್ತು ಕೂಡ 12 ಗಂಟೆವರೆಗೂ ಚಾಯ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಚಾಯ್ಸ್ ಎಂಟ್ರಿ. ಆಯಿತಾ, ನಾನು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿದ್ದೇನೆ. ಅದರ ನೆಕ್ಸ್ಟ್ ಪ್ರೊಸೀಜ್ ಏನಂದರೆ KA ರಿಪೋರ್ಟ್ ಮಾಡಿ. ಕೆಲವೊಬ್ಬರು ಭಾಳ ಜನ ಆಲ್ರೆಡಿ ಅಡ್ಮಿಷನ್ ಆಗಿದ್ದೀರ, ಕಂಗ್ರ್ಯಾಚುಲೇಷನ್ಸ್. ನಂಗೆ ಭಾಳ ಜನ ಥ್ಯಾಂಕ್ ಯು ಹಾಕ್ತಾಯಿದ್ರು ವಾಟ್ಸ್ಆ್ಯಪಲ್ಲಿ, ಅಂದರೆ ಅವರು ಅಡ್ಮಿಷನ್ ಆಗಿದೆ. ಓಕೆ, ನೀವು ಬೇರೆಯವ್ರದ್ದು ಯಾರ್ದಾಗಿಲ್ಲ, ಸೊ ನೀವು ವೇಟ್ ಮಾಡಿ, ಡೆಫಿನೆಟ್ ನಿಮ್ಮದು ಆಗುತ್ತೆ. ಅವ್ರಿಗಿಂತ ಉತ್ತಮವಾದ ಕಾಲೇಜ್ ಸಿಗುತ್ತೆ, ಯಾಕಂದರೆ ನೀವು ಸೆಕೆಂಡ್ ರೌಂಡ್ ಹೋಗ್ತಾ ಇದ್ರಲ್ವ, ಹಾಗಾಗಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಕೂಡ ಚೆನ್ನಾಗಿ ಆಪ್ಷನ್ ಟ್ರನ್ ಮಾಡಿ, ಐ ಮೀನ್ ಚಾಯ್ಸ್ ಎಂಟ್ ಮಾಡಿ ಇವತ್ತು ಮಧ್ಯಾಹ್ನ ಒಳಗಡೆ. ಸೊ ಸೂನ್ ಸೆಕೆಂಡ್ ರೌಂಡ್ ವಿಲ್ ಬಿಗಿನ್. ಓಕೆ, ಅದೇ ರೀತಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಬೇಕಂದ್ರೆ ಚಾಯ್ಸ್ 3 ಇವಾಗೇನು ಸೆಕೆಂಡ್ ರೌಂಡಲ್ಲಿ ಬರುತ್ತಲ್ಲ, ರಿಸಲ್ಟ್ ಬಂದಮೇಲೆ ನೀವು ಮತ್ತೆ ನೀವು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಈ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ಮತ್ತೆ ನೀವು ಚಾಯ್ಸ್ 2 ಚಾಯ್ಸ್ 3 ಕೊಡ್ಬೋದು. ಯಾರು ಚಾಯ್ಸ್ 3 ಕೊಟ್ಟವರು? ಓಕೆ, ಚಾಯ್ಸ್ 2 ಕೊಟ್ಟವರಲ್ಲ, ಚಾಯ್ಸ್ 2 ಕೊಟ್ಟವರು ಅದು ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗಲೇಬೇಕು, ದಟ್ ಇಸ್ ಕಂಪಲ್ಸರಿ. ಓಕೆ, ಆಲ್ ದ ಇರ್ಬೇಕು. ಸೊ ಚೆನ್ನಾಗಿ ಎಲ್ಲರೂ ಕೂಡ ಹಾಯಾಗಿರಿ, ಆಲ್ ದ ಬೆಸ್ಟ್. ಓಕೆ, ಸೊ ತಪ್ಪದೇ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಇಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ 9035353027ಗೆ ವಾಟ್ಸಪ್ ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು.